ಕರೆಕ್ಟ್ ಗೊತ್ತಿಲ್ಲ, ಎಷ್ಟು ಮಾಡ್ರನ್ನ ಕೇಳ್ಬೇಕ್ರಿ. ಸ್ನೇಹಿತರೆ ನೋಡ್ರಿ, ಇಷ್ಟು ರೊಟ್ಟಿ ಮುಗಿದು, ಒಂದ್ ಕೆಶಿ ರೊಟ್ಟಿ ಅದು. ಈ ತರ ಅವ್ರು ತೊಡಿ ಮೇಲೆ ಸತ್ರು ಒಂದ್ಸರಿ ಟೆಸ್ಟ್ ಮಾಡ್ತಾರ್ರಿ. ಶಿಲ್ಪಾ ಶಿಲ್ಪಾ ಕಾಮಿಡಿ ಮಾಡಾಕತ್ತಿ, ಶಿಲ್ಪಾ ಕಾಮಿಡಿ ಮಾಡಾತಿ ಅಂತ ಅರ್ಥ ಮಾಡ್ಕೊಂಡ್ರಿ. ನಿಮಗೆ ಎಲ್ಲಿದ್ದ ಹಾಕಿ ಈ ಕಡೆ ಒಳಗೈತಿ, ಒಳಗ ಇದನ್ನು ಮುಟ್ಕೊಂಡು ಹೇಳ. ನಾನೇ ಜಾಸ್ತಿ ಕೊಟ್ಟಿನೋ ನೀನ್ ಹಂಗ್ ಜಾಸ್ತಿ ಕೊಟ್ಟಿಯ ಮುಗಿತ್ ನೋಡ್ರಿ. ಮತ್ತೆ ಈಗ ನೋಡ್ರಿ, ಡ್ರೆಸ್ಸಿಂಗ್ ಬಗ್ಗೆ ಹೇಳ್ತಾರೆ ಶಿಲ್ಪಾಗ. ಶಿಲ್ಪ ಹಾಕ್ದಿರೋ ಡ್ರೆಸ್ ಇಲ್ರಿ, ಯಾಕಂದ್ರೆ ಎಷ್ಟು ಡ್ರೆಸ್ ಹಾಕೊಂಡಿದ್ರೆ ತೊಗೊಂಬರ್ದಿ. ನೀನು ಮುಗಿತಲ್ರಿ ಮತ್ತೆ ದಿನ ಒಂದು ಹೋಟ್ಲ ಆಡಾಕತ್ತಾರ. ಬಂದು ನೋಡ್ರಿ ಸ್ನೇಹಿತರೆ, ಯಜಮಾನ್ರು ಹೋದ್ರಿ ಅಂಗಡಿ ತೆಗಿಬೇಕಲ್ಲ. ಹೋಗಿ ಮತ್ತೊಂದು 10 ನಿಮಿಷ ಆಯ್ತು, ನಂದು ಕೆಲಸ ಅಲ್ಲೇ ಕುಂತೈತ್ರಿ ನೋಡ್ರಿ. ಅಷ್ಟು ಪಾಂಡೆ ತಿಂದಿನ ಬಟ್ ನಾವು ಊಟ ಬರ್ಲತ್ತಿ ಕಕ್ಕಿ ಇವತ್ತು ಕರೆದ್ರ ಅಂತೇಳಿ ಇಗಡಿ ಮಾಡೋಸ್ಕೋಸ್ಕರ ಇದು ಬಂದಕಿನೂ ಹೋಗಿಲ್ಲ ತಿನ್ಬೇಕು. ಇದನ್ನ ನಂಗೆ ತಡೆಯ ಖಾಲಿ ಇಲ್ರಿ, ಹಂಗೆ ಹಾಕೊಂಡು ನೋಡಕತ್ತೀನಿ ನೋಡ್ರಿ. ಏನು ಚಂದ ಐತ್ರಿ, ಸಕ್ಕತ್ತೈತೆ ಗೊತ್ತ್ರಿ. ಬೇಕಾದ ಅವ್ರು ಬಂದಮೇಲೆ ಅದ್ರದ್ದು ಕೋಡ್ ಇರ್ತಲ್ರಿ, ಕೋಡ್ ನಾನು ಕೊಟ್ಟಿರ್ತೀನಿ ನೋಡ್ರಿ. ಬೇಕಾದ್ರೆ ಹೋಗಿ ತಗೋದು ನೀವು. ಭಾಳ ಚಂದ ಐತ್ರಿ, ಸಾಫ್ಟ್ ಐತಿ. ಇದೇನೈತಲ್ರಿ, ಇದು ಇದು ಚುಚ್ಚೋದಿಲ್ಲ. ಇಲ್ಲಿ ಒಂದೊಂದು ನೆಕ್ಲೆಸ್ ಚುಚ್ಚಿರ್ತವ್ರಿ, ಇದು ಅಷ್ಟು ಇದಿಲ್ಲ, ಚುಚ್ಚೋದಿಲ್ಲ. ಒಂದ್ಸರಿ ನಾನು ತೊಗೊಂಡಿದ್ದೇವೆ ಇದೇ ಥರದ, ಆದ್ರೆ ಸ್ವಲ್ಪ ದೊಡ್ಡದಿತ್ತು ಅದು, ಇಯರಿಂಗ್ಸ್ ಎಲ್ಲ ಇಂತಿಂತಾದಿತ್ತು. ಅದು ಅದೇ ಪ್ರೋಪ್ರೇಷನ್ ಮುಂಚಿದ ತರಿಸಿದ್ರಿ, ಅದು ನಂಗೆ ಅದು ಇರಿಟೇಟ್ ಆಗತ್ತಿತ್ತು. ಹಾಕೊಳಕ್ಕಾಗಲಿಲ್ಲ ಭಾಳವರೆಗೂ, ಪೂಜಾ ಕಷ್ಟತ್ರ ಕುಂದ್ರದ್ದು ಬ್ಯಾಟ್ ಸರಿ ಚುಚ್ಚಾಗತ್ತೆ ಅಂತ ರಿಟರ್ನ್ ಮಾಡಿದ್ದೆ ನಾನು ಅವಾಗ. ಆದರೆ ಇದು ಹಂಗಿಲ್ರಿ, ಭಾಳ ಚಲೋ ಐತೆ. ಇಷ್ಟು ಡಿಸೈನ್ ಮಾತ್ರ ಅನಾಹುತ ಚಂದ ಐತ್ರಿ ಇದ್ರೊಳಗೆ. ಇದೆಲ್ಲ ಹಳ್ಳು ಎಷ್ಟು ಚಂದ ಕುಂತೈತೆ ನೋಡ್ರಿ. ಆಮೇಲೆ ಇದು ಹೈಲೈಟ್ ಆಗಿದೆ ಇದ್ರೊಳಗೆ, ಇಲ್ಲೇ ತಲ್ರಿ ಮುತ್ತು ಅಲ್ಲ ಗುಂಡು. ನಂಗೆ ಈ ಥರ ಡಿಸೈನ್ ಬಂದಿದ್ದು ಯಾವುದೇ ಒಡವೆ ಆತ ಕನಿಷ್ಠ ಹಾಕೋರಿ. ಅದು ರೋಡ್ ಗೋಲ್ಡೇ ಇರಲಿ ಗೋಲ್ಡೇ ಇರಲಿ ಈ ಥರ ಇರ್ಬೇಕು. ಇವು ಗುಂಡು 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 ಮುಂದೆ ಬರಬೇಕು. ಭಾಳ ಚಂದ ಕಟ್ಟಿದ್ರೆ ಇದು ಒಡವೆ ಅದು ಆಭರಣ ಏರಿಂಗ್ ನೋಡ್ರಿ, ಭಾಳ ಚಂದ ಅದ. ಸರಿ ಸೀರೆ ತೊಗೊಂಡಾಗ ಹಾಕೋತೀನಿ, ತಡೆ ಕಾಲಿಲ್ಲ. ಅಷ್ಟು ಚಂದ ಐತಿ, ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಪೊಲೀಸ್ ಮೇಲೆ ನೋಡ್ರಿ ನಮ್ಮ ಮನೆ ಮುಂದೆ ತನ ಮೊನ್ನೆ ಬಂದ್ರೆ. ಸರಿ ಸರಿ ಇಲ್ಲ ಸರಿ ನೋಡ್ರಿ, ಅಲ್ಲಿ ಏನೈತೆ ಗೊತ್ತಿಲ್ಲ, ಎಷ್ಟು ಮಾಡ್ರನ್ನ ಕೇಳ್ಬೇಕ್ರಿ. ಏನೇನು ನಂಗೆ ಅರ್ಥ ಆಗೋಲ್ರಿ, ಇದಕ್ಕೆ ಬಂದಾರ ಅಂತೇಳಿ ಇಷ್ಟು ಜನ. ಅದು ನಮ್ಮ ಮನೆ ಮುಂದೆ ಅದಾರ ನೋಡ್ರಿ, ವ್ಯಾನ್ ಐತಿ. ಇಷ್ಟು ಅಪ್ಪೋ ಎಷ್ಟು ಕೊಂಡದವ್ರಿ ವ್ಯಾನ್ ಕೇಳ. ರಾಪಿಡ್ ಆಕ್ಷನ್ ಫೋರ್ಸ್ ಅಂತ್ರಿ. ಓಪ್ಪ ಹಾ ಹೋದ್ರು ಸ್ನೇಹಿತರೆ. ಈಗ ನೋಡ್ರಿ ಸಂಜೆ 7 ಗಂಟೆ ಆಗೈತ್ರಿ. ಮನ್ವಿತ್ ಈಗ 6:30 ಎದ್ದು ಬಂದಾನ, ಹಸಿವಾಗೈತಂತ್ರಿ. ಮಧ್ಯಾಹ್ನ ಊಟ ಮಾಡಿರ್ಲಿ ಹುಡುಗ, ನಾವೆಲ್ಲ ಊಟ ಮಾಡಿದ್ವಿ, ಹೊಟ್ಟೆ ಊಟ ಮಾಡಿಲ್ರಿ. ಹಠ ಮಾಡಿ ಹಿಂಗೆ ಇತ್ತು, ಅದು 2 ತುತ್ತು ಊಟ ಮಾಡಿ. ಅದಕ್ಕೆ ಈಗ ಹಸಿವಾಗೈತೆ ಅಂತಾರೆ, ಮಮ್ಮಿ ಆಮ್ಲೆಟ್ ಮಾಡ್ಕೊಡು ಅಂದಾನ. ತರಕಾರಿ ಅದೋರಿ ಎಷ್ಟು ಮಾಡ್ರಿ, ಮಾರ್ಕೆಟ್ ಮಾಡ್ಕೊಂಡು ಬಂದಾರ. ಅವನ್ನ ತಂದಿಟ್ರೆ ಇನ್ನೂ ತೆಗ್ದಿಲ್ಲ, ಅವನಿಷ್ಟು ಕ್ಲೀನ್ ಮಾಡಿ ಇಡಬೇಕ್ರಿ ಇಲ್ಲಿ. ಹಾಗಾಗಿ ಏನದ ತರಕಾರಿ ಹಾಕಿ ಆಮ್ಲೆಟ್ ಮಾಡ್ಕೊಡ್ತೀನಿ ರೀ ತನ್ನ ಮನೆಗೆ. ಅವು ಮೊಟ್ಟೆ ಭಾಳ ಇಲ್ಲರಿ, ಎರಡದು, ಅವನಿಗೊಂದು ಮೊಟ್ಟೆದ ಅವನಿಗೊಂದು ಮೊಟ್ಟೆದ ಮಾಡ್ಕೊಡ್ತೀನಿ ಅಷ್ಟ. ಈಗ ಅವನ್ನ ಕ್ಲೀನ್ ಮಾಡಿ ಅವನ್ನೆಲ್ಲ ಜೋಡಿಸಿ ಇಟ್ಕೋಬೇಕ್ರಿ. ಬರ್ರಿ ಆಮ್ಲೆಟ್ ಮಾಡ್ತೀನಿ ಮೊದಲು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮುಂಜಾನೆ ನೋಡ್ರಿ, ಅಮಾಸೆ ಐತಿ. ಎದ್ದು ಎಲ್ಲ ಹೊರಗಿಂದೆಲ್ಲ ಕ್ಲೀನ್ ಮಾಡ್ಕೊಂಬಂದಿನಿ ರೀ, ತೊಳೆದು ಕಸ ಗುಡಿಸೋದು ಅದೆಲ್ಲ ನೀರು ಗುಜ್ಜೋದು ಎಲ್ಲ ಆಗೈತಿ. ಈಗ ಒಳಗಿಂದು ತನ್ನ ಮನೆ ಈಗ ಎದ್ರೆ ಇಷ್ಟು ಮನೆ ವರ್ಷಣ ಆಗತ್ತೀನಿ. ಮನವಿ ತಲ್ ಲಾಕ್ ಮಾಡ್ತೀನಿ ಅಂತ ಅಂದರೆ ಹಂಗಾಗಿ ಅವ್ನ ಕೈ ಕೊಟ್ಟೀನಿ. ಅಡಿಗೆ ಮನೆ ಆಗಿತ್ತು ಅದು, ರೂಮ್ ನೆ ಮಾಡ್ಕೊಂಡಿರಲ್ಲ ಅವ್ರನ್ನ ಎಬ್ಬಿಸಿ ಅವನ್ನೆಲ್ಲ ಬಿಡಿಸಿಟ್ಟು ಅವನ್ನೆಲ್ಲ ತೆಗೆದಾಕಿ ಶಪ್ಪದೆಲ್ಲ ಮರ್ಚಿ ಮತ್ತು ಕಸ ಅಂದು ಅದನ್ನು ಒರ್ಸ್ಕೊಂಡು ಬರೋದ್ರಿಂದ ಈಗ ಮನವಿತಗೆ ಇವತ್ತು ಸ್ಕೂಲಿಗೆ ಕಳಿಸ್ಬೇಕ್ರಿ. ಇನ್ನು
ನಾಷ್ಟ ಅದಿನ್ನ ಏನು ಪ್ಲ್ಯಾನ್ ಮಾಡಿಲ್ಲ ನಾನು ಇವತ್ತು, ಇನ್ನು ಮುಂದೆ ಮಾಡಬೇಕು ನೋಡ್ರಿ. ಕ್ಯಾಮ್ರಾಮ್ಯಾನ್ ಭಾರಿ ಅದಾರೆ ಅವ್ರು, ಎಲ್ಲ ಕಡೆಯೂ ಕರೆಕ್ಟಾಗಿ ದೊಡ್ಡರು ಇರುತ್ತಲ್ಲ ಆ ರೀತಿನ ಮಾಡ್ತಾರೆ. ಅದನ್ನೇ ತೋರಿಸಮ್ಮ ನಾನು ಹೋಗಿ ನಾನು ನನ್ನ ಪಡೀನ ಅವ್ರಿಸ್ಕೊತೀನಿ. ಕ್ಯಾಮ್ರಾ ಆನ್ ಮಾಡಿದ್ದು ನಂಗೆ ಆಮೇಲೆ ಗೊತ್ತಾಗಿದ್ದೆ. ಮಮ್ಮಿ ನಾನು ಲಾಕ್ ಮಾಡತ್ತೀನಿ ನೋಡು ಅಂತೇಳಿ, ಆಯ್ತು ಬಿಡಪ್ಪ ಹಿಡಿನ ಎಲ್ಲ ಆಮೇಲೆ ವಾಸ್ ಕೊಟ್ಕೋತೀನಿ ಅಂತ ಹೇಳಿದ್ದೆ. ಬರೀ ಇವತ್ತಿಂದು ಅಮಾವಾಸ್ಯೆ ಐತಿ, ಏನೆಲ್ಲ ಆಗುತ್ತಾ ಇವತ್ತಿನ ಲಾಗು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸ್ನೇಹಿತರೆ ನೋಡಿರಿ, ವೈಟ್ ಕಲರ್ ಹಾಕಿದ್ದಕ್ಕೂ ಗಲೀಜು ಕಾಣ್ತವೇನಂತ ಅಂತಿದ್ರಿ, ಆದ್ರೆ ಹಂಗೇನಿಲ್ಲ ಅಂತಪ್ಪರೆ ಏನು ಗಲೀಜು ಆಗಲ್ಲ. ಯಾಕಂದರೆ ಇದು ಮ್ಯಾಟ್ ಒಂದು ತೊಗೊಂಡೆಲ್ಲ ಇಲ್ಲಿಂದ ಅಲ್ಲಿವರೆಗೆ ಕವರ್ ಆಗುತ್ತೆ ಅದು. ಆಮೇಲೆ ವರ್ಷಿದ್ರಂತ ನೋಡ್ರಿ ಎಷ್ಟು ತಳ 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 ಅಂತೈತಿ ಮನೆ. ಇವು ಅಂತೂ ಎಲ್ಲರೂ ಬಂದರೆಲ್ಲ ಲೈಕ್ ಮಾಡ್ಯಾರ ಬಿಡ್ರಿ ಆ ಟೈಲ್ಸ್. ಇವಂತೂ ಜಾರಿ ಜಾರದಿಲ್ರಿ, ದಪ್ಪ ಅದಾವು. ವರ್ಷಿದ್ರಂತೂ ಹಂಗೆ ತಳ ತಳ ಅಂತೈತಿ ಮನೆ, ಕನ್ನಡ ಹೊಳ್ದಂಗೆ ಹೊಳಿತೈತಿ. ಈಗ ಮನೆಗೀಗ ನೀರು ಇಟ್ಟಿನ್ರಿ, ಜಾಕಕ್ಕೆ ಜಾಕ ಮಾಡಿಸ್ಬೇಕು. ಈ ಕಡೆ ನಾಷ್ಟ ಮಾಡ್ತೀನಿ ನಾನು, ಕುಡಿಯೋಕೆ ಸ್ವಲ್ಪ ನೀರು ಇಟ್ಕೋತೀನಿ. ಕಂದ ಅಲ್ಲಿ ಬ್ಲ್ಯಾಕ್ ಕಲರ್ ಬಟ್ಟೆ ತಂಬೋ ದಾಳಂಬೆ ಅಲ್ಲ ಬಾದಾಮಿ ನೀನು ಹಾಕಿರ್ತೀನಿ. ಒಂದೊಂದ್ಸರಿ ನೆನಪಾಗಲ್ಲಂಗೆ ಅದಕ್ಕೆ ಅವ್ನಿಗೆ ಹೇಳಿಟ್ಟಿರ್ತೀನಿ, ಕಂದ ಬೆಳಿಗ್ಗೆ ನೆನಪು ಮಾಡಮ್ಮ ಅಂತೇಳಿ. ಈಗ ಬಾದಾಮಿ ಕೊಡ್ತೀನಿ ರೀ, ಸೊಲ್ಲು ತಿಂತಾರೆ. ಏ ಹೋಗ ಅಲ್ಲಿಂದ ಬಟ್ಟೆ ಇತ್ತು ತಂಬೋ ಗೋಡು ಅಲ್ಲಿ ಹೊರಗೈತೆ ನೋಡ್ರಿ. ಹಾಂ ಕಟ್ಟಿ ಮೇಲೆ ಐತೆ. ಹಾಂ ತೊಗೊಂಬ ಅದನ್ನು ತೊಗೊಂಬ. ಹೋ ಇವ್ ನೀರು ಚೆಲ್ಕೊಂಡು ಅನ್ನ ಸಿಪ್ಪಿ ತಗೊಂಡು ತಿನ್. ಏನು ಗೊತ್ತ್ರಿ, ನಿನ್ನೆ ಇದು ನೆನಪಾಗಿಲ್ಲ ಪೂರ್ತಿ, ಇದು ಲಾಕ್ ಮಾಡಕ್ಕೆ ಬರಲಿಲ್ಲ ನಂಗೆ ಇದು ಕಿಟಕಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಹಂಗೆ ಮಕ್ಕೊಂಬಿಟ್ಟೀನಿ, ಅರ್ಧ ಓಪನ್ ಇಟ್ಟು ಬೆಕ್ಕು ಬಂದೋಗೈತ್ರಿ ಇಲ್ಲಿ. ಇದ್ರೆ ಹೆಜ್ಜೆ ಮೂಡಾಗತ್ತೆವು ಮೂಡ್ಯವು. ನೀನು ಎಷ್ಟು ಚಂದ ಕ್ಲೀನ್ ಮಾಡಿದ್ದೆ ರಾತ್ರಿ ಎಲ್ಲ, ಎಲ್ಲಿ ಕಾಂತದ ನೋಡ್ರಿ ಹೆಜ್ಜಿ. ಹಂಗಾಗಿ ಹೊಳ್ಳಿ ನಾನು ಸರಿ ವರ್ಷನ ಆಗತ್ತೀನಿ. ಈಗ ರೊಟ್ಟಿ ಟಾಗಕ್ಕೆ ಬಂದ್ರಿ. ಈಗ ಊಟಕ್ಕಂತೇಳಿ ದಪ್ಪನ ರೊಟ್ಟಿ ಮಾಡಿದ್ದೀನಿ, ಹೊಟ್ಟೆ ಉಬ್ಬ ಹಂಗೆ. ನಾವು ಯಾವಾಗಲೂ ಹಿಂಗೆ ಮಾಡಿರ್ತೀವಿ, ಮಧ್ಯಾಹ್ನ ತಳನ್ ಮಾಡಿ ಹಾಕ್ತೀವಿ ಮಧ್ಯಾಹ್ನಕ್ಕೆ ರಾತ್ರಿಗೆ ಅಂತೇಳಿ. ಆಗ ಊಟ ಮಾಡೋಕೆ ಇವು ಬಿಸಿ ರೊಟ್ಟಿ, ಅಲ್ಲ ಬಿಸಿ ರೊಟ್ಟಿ ಅಲ್ಲ ದಪ್ಪನ ರೊಟ್ಟಿ, ಹೊಟ್ಟೆ ಉಬ್ಬಿದ್ದು ರೊಟ್ಟಿ ನೋಡ್ರಿ. ಆಯ್ತು ಈ ಥರ ಹೊಟ್ಟೆ ಉಬ್ಬಿಸಿ ಉಬ್ಬಿಸಿ ಮಾಡಿದ್ರೆ ಮೆತ್ತಗೆ ಇರ್ತವ್ರಿ, ಮುದುಕರಿಗೆ ಮಕ್ಕಳಿಗೆ ಎಲ್ರಿಗೆ ತಿನ್ನೋಕೆ ಭಾರಿ ಇದ. ಆಯ್ತು ನೋಡ್ರಿ, ನಾನು ಹೇಳಿದ್ದೆಲ್ಲ ನಿಮ್ಗೆ ಇದ್ರಾಗ ಇನ್ನು ಉಳಿಸ್ತೀನಿ ನಾನು ಅಂತೇಳಿ. ಇನ್ನೂ ಇಷ್ಟು ಹಿಟ್ಟು ಉಳಿದ್ರೆ ನೋಡ್ರಿ ಇಷ್ಟ ಅಷ್ಟು ರೊಟ್ಟಿ ಮಾಡಿದ್ರು, ಒಂದು ಕೆಸಿ ರೊಟ್ಟಿ ಮಾಡೀನ್ರಿ ಈಗ ನಾನು ಅರ್ಧ ತಾಸ್ನಾಗ. ಇದೀಗ ಲಾಸ್ಟ್ನೇ ರೊಟ್ಟಿ, ಇನ್ನೂ ಇಷ್ಟು ಹೊಟ್ಟು ಉಳಿದೈತೆ. ಈಟ ಒಣ ಇಟ್ಟು ಈಟ ಖರ್ಚು ಮಾಡಿ ನೋಡ್ರಿ, ನಾ ಹಂಗೆ ರೊಟ್ಟಿ ಮಾಡ್ತೀನಿ. ಸ್ನೇಹಿತರೆ ನೋಡ್ರಿ, ಇಷ್ಟು ರೊಟ್ಟಿ ಮುಗಿದು, ಒಂದು ಕೆಸಿ ರೊಟ್ಟಿ ಅದು, ಇದು ಮೂರೇ ಅನ್ನೋದು ಅಲ್ರಿ ನಡುವಿಟ್ಟೀನಿ. ಉದಪ್ಪನ ರೊಟ್ಟಿ ರೊಟ್ಟಿ ಇಟ್ಟು ಆಯ್ತು ರೀ. ಈಗ ಇಲ್ಲಿ ನೋಡ್ರಿ ಹೇಳಿದ್ನಲ್ಲ, ಇಷ್ಟೇ ಇಷ್ಟು ಒಣ ಹಿಟ್ಟು ನೋಡ್ರಿ ನಾ ಯೂಸ್ ಮಾಡಿದ್ದು. ನಾನು ನೋಡೋ ಪ್ರಕಾರ ನಾ ತೊಗೊಂಡು ಹಿಟ್ಟಿನಾಗ ಇನ್ನು ಇಟ್ಟು ಇಟ್ಟು ಉಳಿತು ರೀ. ಒಂದು ಇಷ್ಟು ತೊಗೊಂಡಿದ್ನಲ್ಲ ಇಲ್ಲಿ ನೋಡ್ರಿ, ಈಗ ಇದನ್ನ ಕ್ಲೀನ್ ಮಾಡಿಬಿಟ್ರೆ ಮುಗೀತು. ನಾನು ನೋಡಿದ ಪ್ರಕಾರ ನಮ್ಮ ಮನೆಯಾಗ ನೋಡ್ತಿದ್ನಲ್ಲ ರೀ, ಒಂದಿಷ್ಟಿಷ್ಟು ಬರ್ತಿತ್ತು ಅದು ಲಾಸ್ಟಿಗೆ ಹಿಟ್ಟು. ಅಷ್ಟು ಹಿಟ್ಟು ಬಡಕ್ಕೆ ಹಿಟ್ಟು ಬಡಕ್ಕೆ ಮಾಡೋ ಅವಶ್ಯಕತೆನೇ ಇಲ್ಲರಿ, ರೊಟ್ಟಿಗೆ ಮಾಡೋ ರೀತಿ ಒಳಗೆ ಇರುತ್ತೆ ರೀ ಅದು ನೋಡ್ರಿ. ಇಷ್ಟೇ ಮುಗೀತು, ಇನ್ನು ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ರಿ ಟೈಮು ಎಷ್ಟು, ಮಧ್ಯಾಹ್ನ ಒಂದೂವರೆ ಆಗೈತ್ರಿ, ಇಲ್ಲ ಎರಡು ಗಂಟೆ ಆಗೈತ್ರಿ. ಈಗ ನಾವೆಲ್ಲರೂ ರೆಡಿ ಆಗೀವಿ, ಯಜಮಾನ್ರು ಈಗ ಜಡ್ಕೋಕ್ ಹೋಗ್ಯಾರಿ. ಮತ್ತು ತಮಾಷಂದಲ್ರಿ, ಹಂಗಾಗಿ ದೇವಸ್ಥಾನ ಹೋಗೋಣ ಅಂತೇಳಿ ರೆಡಿ ಆಗಿರ್ತೀವಿ. ಇಬ್ಬಾ ನೀನು ಬರ್ತೀನಿ. ನಮ್ಮ ತನೂ ರೆಡಿ ಆಗ್ಯಾನ ರೀ, ನಮ್ಮ ತನೂ ನಾನು ಸೇಮ್ ಆಗಿದ್ವಿ, ವೈಟ್ ವೈಟ್ ಹಾಕೊಂಡ್ವಿ. ಬಾಯ್ ತನ ಮುಂದೆ ನಿಂದು ಹೋಗ್ತೀವ ನನ್ನ ಜೊತೆ ಮ್ಯಾಚ್ ಆಗ್ಬೇಕ್ರಿ, ಬ್ಲೂ ಐತಾ ನಿನ್ ಜೀನ್ಸ್. ಹಾಂ ಸರಿ, ಹಾಗಾಗಿ ಇವತ್ತು ಯಜಮಾನ್ರು ಸ್ವಲ್ಪ ಬೇಗ ಬಂದಾರೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಮುಂಜಾನಂತೂ ಹೋಗಬೇಕಾಗಲ್ರಿ, ಹಂಗ ಅವ್ರ ಅಂಗಡಿ ಇರ್ತಾರ, ಹಂಗಾಗಿ ಈ ಥರ ಹೋಗೋಣ ಅಂತೇಳಿ. ಮತ್ತೊಂದು ಯಾವಾಗಲೂ ಹಿಂಗ ರೀ ಮಧ್ಯಾಹ್ನ ಹಾಕ್ತೀವಿ. ಏನಿದೆ ಸೂಪರ್. ನಮ್ಮ ಮನೆ ಬಂಗಾರ ರೆಡಿ ಆಯ್ತು ರೀ, ಹಾಕಿ ಜಿಪ್ಪಿ.
ನಾನು ತಲೆ ಬಾಚ್ಬೇಕ್ರಿ, ಬಾಚಣ ಅಂತಿದ್ದೆ. ಇವರು ನಂಗೆ ಅಂಗಿ ಹಾಕಿ, ನಂಗೆ ಪ್ಯಾಂಟ್ ಹಾಕಿ, ನಂಗೆ ಜೀನ್ಸ್ ಹಾಕಿ ಅಂತೇಳಿ ಚಾಲು ಮಾಡಿದ್ರು. ಹಿಂಗೆ ಒಂದು ಬೋವ್ ಹಾಕೊಂಬಿಡ್ತಿದ್ರು ಸಾಕು. ಕೂದಲೇನು ಬಿಡ ಬಿಡಲ್ಲ, ಯಾಕಂದ್ರೆ ಶಕಿ ಶಕಿ ಆಗತ್ತ. ಮನೆ ಮೇಲೆ ಗುಮ್ಮ ಹಚ್ಕೊಂಬಿಟ್ರ. ಆಯ್ತು ರೆಡಿ ಹೋಗಂದ. ಅದೇನು ಮಾಡಕತ್ತಿ? ಸರಿ ತಕೋ. ರೆಡಿ ಸ್ಟಡಿ ಗೋ. ಟ್ರೈಪಾಡ್ ಇಡಕ್ಕೆ ಕರೆಕ್ಟ್ ಜಾಗ ಇಲ್ರಿ. ಕ್ಯಾಪ್ಯಾಡ ನೀ ಬಾಮಾರ ಹಂಗ ನಿಲ್ಲೈತಿ. ಹೆಂಗಾಗುತ್ತೆ ಗೊತ್ತ್ರಿ? ಫುಲ್ ಹೈಟ್ ಇಟ್ರ ಸರಿ, ಈಗ ಲಾಕ್ ಕರೆಕ್ಟಾಗಿ ಕಾಣಲ್ಲ. ಕೆಳಗಿಟ್ರ ನಿಂತ್ಕೊಂಡು ಹಿಂಗೆ ಮಾಡೋದು ಏನು ಕಾಣಲ್ಲ. ಹಂಗಾಗಿ ಅದು ಎಲ್ಲಿಡ್ಬೇಕಂತ ಗೊತ್ತಾಗೋದಿಲ್ಲ. ಕರೆಕ್ಟ್ ಅಂದ್ರೆ ಸೋಫಾ ಮೇಲೆ ಇಟ್ಟರೆ ಕರೆಕ್ಟ್ ಆಗುತ್ತೆ ರೀ ಅದು. ಅಲ್ಲಿ ಟೆಸ್ಟ್ ಮಾಡಿರ್ತೀನಿ ನಾನು. ಆಯಿತು ದೊಡ್ಡ ಮಾಡಿದ್ರೆ ಯಾವುದು ಇದು ಕಾಲು ದೊಡ್ಡದು ಮಾಡಿದ್ರ ದೊಡ್ಡದು ಮಾಡಿದ್ರ ಪೂರ್ತಿ ಕಾಣಲ್ಲ, ಅವು ಅರ್ಧ ಅರ್ಧ ಕಾಣ್ತೀವಿ. ಅದಕ್ಕೆ ಓ ಪಪ್ಪ ಅಂದ ಹುಷಾರ ನೋಡು. ಈ ಡ್ರೆಸ್ ಯಾವ್ದಿರ್ಬೋದು ಅಂತೇಳಿ ಗೊತ್ತಿದ್ದಾರೆ ಕಮೆಂಟ್ ಮಾಡ್ರಿ. ಯಾಕಂದ್ರ ನಮ್ಮ ಚಾನಲ್ ರೆಗ್ಯುಲರ್ ವ್ಯೂವರ್ಗೆ ಗೊತ್ತಿರ್ತೈತಿ ಈ ಡ್ರೆಸ್ ಯಾವುದು ಅಂತೇಳಿ. ನಮ್ದು ಯೂಟ್ಯೂಬ್ ಹೇಳ್ಬಿಡ್ತೀನಿ. ಬಂದ್ರು ಡ್ರೆಸ್ ಹಾಕೋರಿ ಬೇಬಿ. ಆಯ್ತು ಇಷ್ಟ ರೆಡಿ ಅದೇ ಹೋಗೋದು ಈಗ. ಏನು ಬೇಜಿ ಸ್ನೇಹಿತರೆ? ಈಗ ನೋಡ್ರಿ ಬಿಟ್ಟೆ ಸಿಟ್ಟು ನೋಡ್ರಿ. ನಾನು ಏನು ಸಾಯ್ತೀನಿ ಅಂದ್ರು ನಗ ಮನುಷ್ಯ ಅದಿಲ್ಲ ಮತ್ತೆ ಬ್ಯಾಟ್ ಮೇಲೆ ಕಾಲಿಟ್ಟೆ ಜರಿತದ. ನನಗೆ ಬೇಕಂತ ಮಾಡಿ ಏನ್ ಗೊತ್ತ್ರಿ, ನನ್ನ ನಿಜವಾಗಿ ಸತ್ರನು ಒಂದ್ ವೇಳೆ ಇವ್ರ ಮುಂದೆ ಇವ್ರ ಕಣ್ ಮುಂದೆ ಸತ್ರು, ಅವ್ರ ತೊಡಿ ಮೇಲೆ ಸತ್ರು ಒಂದ್ಸರಿ ಟೆಸ್ಟ್ ಮಾಡ್ತಾರ್ರಿ. ಶಿಲ್ಪಾ ಶಿಲ್ಪಾ ಕಾಮಿಡಿ ಮಾಡಕತ್ತಿ, ಶಿಲ್ಪಾ ಕಾಮಿಡಿ ಮಾಡತ್ತಿ ಅಂತಾರ್ರಿ ಅವ್ರು. ಅಂತಾರ ಅವ್ರು ನನ್ ಸಾವು ಏನೋ ಅಷ್ಟು ದೂರ ಐತಿ ಅಂತಾರ್ರಿ. ಹಂಗಂತಾರ ಅವ್ರ ಅಪ್ಪಿ ತಪ್ಪಿನ ನನ್ ಏನಾದ್ರು ಮೊದ್ಲು ಸತ್ರ ಹಿಂಗಂತ ಮಾತಾಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ಹೆಲ್ದಿ ಇರ್ತಾರ, ನೀವ್ ಹೆಲ್ದಿ ಇರೋದಿಲ್ಲ. ಹಂಗಲ್ಲ, ನಾವು ಹೆಲ್ದಿ ಇರ್ತೀವಿ, ನಾವು ಆರೋಗ್ಯ ಕಾಪಾಡ್ಕೊಂಡಿರ್ತೀವಿ. ನೀವು ಹಂಗಿಲ್ಲ, ಹಾ ಎಲ್ಲದು ಮಾಡ್ತೀರಿ ನೀವು. ಯಾವ್ದು ಮಾಡಲ್ಲ ಹೇಳು, ನಾವು ಸುಮ್ಮನೆ ಮನೆಗೆ ಅಟ್ ಮಾಡ್ಕೊಂಡು ತಿನ್ಕೊಂಡಿರ್ತೀವಿ. ನೀವು ಊರದೆಲ್ಲ ತಿಂದು ಊರೆಲ್ಲ ಚಟ ಮಾಡಿ ಇರ್ತೀರಿ ಗಂಡ ಮಕ್ಕಳು. ಅದಕ್ಕೆ ಹಂಗಕ್ಕೆ ಏ ಮನೆ ನೀರು ಸ್ವಲ್ಪ ಹಚ್ಚಿ ಗಂಡ ಹಚ್ಚಿ ರೀ, ನಂಗೆ ಸ್ವಲ್ಪ ಹಚ್ಚಿ ಏ ಬ್ಯಾಟ್ರಿ ನಂಗೆ ಟಿಕೆಟ್ ಹೆಚ್ಚಿ ಬಿಟ್ರ. ಅದು ಎಷ್ಟು ಈಗ ಕಂಜಿನ ಸಲ ಮಾಡ್ಯಾರ ಹೇಳ್ತೀನಿ ಕೇಳ್ರಿ. ಇವ್ರನ್ನ ತಿರುಪತಿಗೆ ಹೋಗಿದ್ವಲ್ರಿ ನಾವು, ಅವತ್ತು ಇನ್ನೊಂದು ತೊಗೊಂಡ್ರಿ. ಅಷ್ಟು ದೂರಿಂದ ಬಂದಿರ್ತೀವಿ, ಒಳಬಳ ಖಾಲಿ ಆತನ ಬಂದು ತೊಗೊಳಕೇನ ಇಲ್ಲ ಮೊದಲು ಊರಲ್ಲ ಅಂತೇಳಂದ್ರ ಅದು ಗಂಧನ ಒಂದ ತೊಗೊಂಡ್ ಇಲ್ಲವರೆಗೂ ಬಂತಲ್ಲ ಅದ. ಮತ್ತೆ ಇವ್ ನೆಕ್ಸ್ಟ್ ಇಯರ್ ಏನೋ ಕೇಳಿ ಇರ್ತಿತ್ತಲ್ಲ ಒಂದೊಂದು ಹೆಚ್ಚಿಗೆ ಆಗಿತ್ತು ಸಣ್ಣ ಪಾಪು ಇತ್ರಿ, ಎಂಟೇ ಒಂಬತ್ತಿಂಗ ಕೂಸಿತ್ತು. ಅವಾಗ ಹೋಗಿದ್ವಿ ನಮ್ಮ ಅವ್ವ ಇದ್ಲ ಅವಾಗ ಎಲ್ಲಿ ನನ್ನ ಹತ್ರ, ಅವರು ನಾವೆಲ್ಲ ಸೇರಿ ಹೋಗಿದ್ವಿ. ಹಳ್ಳಿ ಹೋಗೇ ಇಲ್ಲ ಶಿಲ್ಪ ಹೇಳೇನು ಗೊತ್ತಿಲ್ರಿ. ಇವತ್ತು ಅಮಾವಾಸ್ಯೆ ಅಲ್ರಿ, ಅದಕ್ಕೆ ಈರಣ್ಣನ ದೇವಸ್ಥಾನ ಕೊಂಡಿವಿ. ಪ್ರತಿ ಅಮಾವಾಸ್ಯೆ ಹೋಗ್ತೀವಿ, ಯಾಕಂದ್ರೆ ಅವ್ನು ಎರಡಾಗತಿ ಈರಣ್ಣ ಎರಡು ಒಳಗತಿ ಅಂದ್ರೆ ಹತ್ತಿರ ಆಗತ್ತೆ ನಮ್ಮನೆಗೆ. ಹಂಗಾಗಿ ಈರಣ್ಣಗೆ ಹೋಗಿ ಮಧ್ಯಾಹ್ನ ಪ್ರಸಾದ ಮಾಡ್ಕೊಂಡು ಬರ್ತೀವಿ ರೀ. ಪ್ರಸಾದನ ಊಟ ಮಾಡ್ಕೊಂಡು ಬರ್ತೀವಿ.
ಮಕ್ಕಳಿಗೊಂಥರ ರುಚಿ ಬೇರೆ ನಗು ಒಂಥರ ಮನೇಲಿ ಅಡುಗೆ ಬೇಜಾರಾಗಿರ್ತೈತಿ. ಅದ್ರಾಗೂ ದೇವಸ್ಥಾನ ಅಡುಗೆ ಅಂತ ಭಾಳ ಮಸ್ತ್ ಇರ್ತೈತಿ. ದೈವದ ಅಡುಗೆ, ದೈವದ ಅಡುಗೆ ಮನೆ ಹೇಳ ಹೋಗ ಹೋಗ್ರಿ. ಆತ ಶಿಲ್ಪ ಅಲ್ಲಿ ಫೋಟೋಶೂಟ್ಗೆ ವಿಡಿಯೋ ಕಾಲ್ ಕೇಳಿ ಮಾಡಿಸಿ ಜಾಗ ಐತ್ರಿ ಅದು. ಅದು ಇವ್ರು ಒಂದು ಸ್ವಲ್ಪ ಒಂದು ಸ್ವಲ್ಪ ಕರ್ಕೊಂಡು ಹೋಗಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಾರ ದರ್ಶನ ಮಾಡಿಸ್ತಾರ, ಪ್ರಸಾದ ತಿನ್ಕೊಂಡು ಬಂದ್ಬಿಡೋದು ಇಷ್ಟ ಮಾಡ್ಸಾಕ್ತಾರೆ. ಒಂದ್ ದಿವಸ ಹೋಗೋಣ, ಹಸಿರಿಂದ ಹೋಗ್ಬೇಕಿಲ್ಲ ಬ್ಯಾಸಿಗೆ ಬಂದು. ಗಂಧ ಚಲತ್ರ ಅಲ್ಲಿ ಒಂದ್ ಸ್ವಲ್ಪ ನೀರ್ ಬರ್ತೈತಿ, ನೀರ್ ಹರಿತೈತೆ ಅಂದ್ರೆ ಅಲ್ಲಿ ಜಲಪಾತ ಟೈಪ್ ಐತೆ ಅದು. ಮತ್ತೆ ಗುಡ್ಡ ಎಷ್ಟೋ ಸಲ ಹಾಕಿನ ಅದನ್ನ ಶಾರ್ಟ್ ವಿಡಿಯೋ ಮಾಡಿ ಮಾಡಿ ಯೂಟ್ಯೂಬ್ ಒಳಗೆ ಹಾಕಿಲ್ಲ. ಸ್ಲವ್ ಮಾಡಿ ಪೂರ್ತಿ ಈ ಗಾರ್ಡನ್ ಮಾಡತ್ರ ಮಸ್ತ್ ಆಗುತ್ತೆ. ಗಾರ್ಡನ್ ಬರೋ ದಿನಗಳಲ್ಲಿ ಒಂದು ಗಾರ್ಡನ್ ಮಾಡ್ತಾರೆ ಕೆಳಗಡೆ ಬರೋ ದಿನಗಳಲ್ಲಿ ಒಂದು ಲಾಗ್ ಮಾಡಿ ತೋರಿಸೋಣ. ನಿನ್ನೆ ಲಾಗಿ ಸ್ನೇಹಿತರೆ ಅಣ್ಣ ನಿಮ್ಗ ಆತರ ಸರ್ಪ್ರೈಸ್ ಗಿಫ್ಟ್ ಕೊಟ್ರೆ ನೀವು ಏನ ಕೊಡ್ಬೇಕಿತ್ತು ಖುಷಿ ಹಾಕಿದ್ರು ಅವ್ರು ಅವ್ರಿಗೊಂದು ಎಷ್ಟು ಅರ್ಥ ಮಾಡ್ಕೊಂಡ್ರಿ. ಥ್ಯಾಂಕ್ಸ್ ಸಿಸ್ಟರ್. ನಿಮಗೆ ಇದನ್ನು ಮುಟ್ಕೊಂಡು ಹೇಳಿ ನಾನೇ ಜಾಸ್ತಿ ಕೊಟ್ಟಿನೋ ನೀನ್ ಜಾಸ್ತಿ ಕೊಟ್ಟಿಲ್ರಿ ತೋರ್ಸಿನ್ರಿ. ಪೂರ್ತಿ ಸೆಟ್ ಐತಿ. ನಾನ್ ಲವ್ ಮಾಡಕ್ ಹತ್ತಾಗಿಲ್ಲ ಇಲ್ಲಿವ್ರಿಗೆ ಅವ್ರಿಗೆ ಎಷ್ಟು ಕೊಟ್ಟಿನ ತೋರಿಸ್ತೀನಿ. ಕೊಡ್ಸದ್ ಹೇಳ್ರಿ ರೊಕ್ಕ ಅವ್ರು ತಂದ್ಬಿಡ್ರಿ. ನಾನ್ ಈಗ ದುಡಿತಿದ್ದಿಲ್ಲ ಅವಾಗ ಬರೋ ಲೇಟ್ ಆಗತ್ತ. ಸ್ನೇಹಿತರೆ ನಾವು ವೈಟ್ ಲಗಿನ್ ಇಲ್ಲಿದ್ದಿಲ್ಲ ದಿವಸ ಎಷ್ಟು ಮಂಟ್ರ ತಂದಿದ್ರಿ ಹೊರಗಡೆ ಅಂಗಡಿ ಕಡೆ ಮಾರಕ್ ಬಂದಿಲ್ಲ ಅಲ್ರಿ ಮಾರಕ್ ತಗೊಂಡಿದ್ರಿ ಅಲ್ಲಿ ಬಂದಾಗ ಸೇಮ್ ತಗೊಂಡ್ ಹೆಂಗ ಒಟ್ಟಲ್ಲಿ ಸಟ್ ಆಗಿ ಎರಡು ಒಂದೇ ಸಲ ಅಂತ ತಗೊಂಡಿಲ್ಲ ಇವನ್ನ ಯಾಕಂದ್ರೆ ಹೊಲಸಿ ಶರ್ಟ್ ರೀ. ನಮ್ದು ಯೂಟ್ಯೂಬ್ ಚಾನಲ್ಗೆ ಇದೆ ಫೋಟೋ ಐತಲ್ರಿ ಡಿಪಿ ಐತಲ್ರಿ ಒಂದು ವರ್ಷದಿಂದ ಇಲ್ದದ ಇದು ನಾನು ಹಂಗೆ ಇಟ್ಬಿಟ್ಟಿದ್ದೀರ ಅಂಗಡಿ ವೈಟ್ ಐತಲ್ರಿ ಹೊಲಸಾಗುತ್ತೆ ಅಂತೇಳಿ ಈಗ ನಮ್ಮ ಮನೆಗೆ ಬಂದಲ್ಲಿ ಹಾಕೊಳತ್ತೇನ್ರಿ. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಅಂತ ಹಾಕಿದ್ರಲ್ಲ ಹಂಗಾಗಿ. ಆಮೇಲೆ ರೀ ನಮ್ಮದು ಬಾಗಲಕೋಟೆ ಒಳಗೆ ಮ್ಯೂಸಿಯಂ ಐತಲ್ರಿ ಅಲ್ಲಿ ಹೋಗಿದ್ವಿ ನೋಡಾಕ. ಆವಾಗ ಇದನ್ನ ಹಾಕೊಂಡು ಹೋಗಿದ್ವಿ ಇದ ಡ್ರೆಸ್ ಅವಾಗ ಫೋಟೋ ರೀ ಅದನ್ನು ಹೋಗಿದ್ದು ಅದೊಂಥರ ಭಾಳ ಖುಷಿ ಕೊಡೋ ಫೋಟೋ ರೀ ಅದು ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಅಲ್ರಿ. ಆಮೇಲೆ ಅವತ್ತಿನ ದಿನ ಮಾಡಿರೋ ವಿಡಿಯೋ ಐತ್ರಿ ಅದನ್ನ ಚಾನಲ್ ಹಾಕಿರ್ತೀವಿ ನೋಡ್ರಿ. ಮ್ಯೂಸಿಯಂ ಹಾಕಿ ಒಂದಿನ ವಿಡಿಯೋ ರೀ ಅದು ಅದನ್ನ ಪಬ್ಲಿಕ್ ಮಾಡ್ತೀನಿ ನೋಡ್ರಿ. ಹೆಂಗೆ ಇದೀವಿ ಹೆಂಗ್ ಮಾತಾಡ್ತಿದ್ದೀನಿ ನಾ ಅವಾಗ ಅನ್ನೋದು ತನೂ ಇಟ್ಟದನ್ರಿ ಅದ್ರ ಅವಾಗಿನ ಡ್ರೆಸ್ ಅದ ಫೋಟೋ ರೀ ಅದ ಈ ಚಾನಲ್ಗೆ ಇಟ್ಟಿದ್ ಫೋಟೋ ಆ ವಿಡಿಯೋ ಅಲ್ಲೈತಿ ನೋಡ್ರಿ. ಆ ಚಾನಲ್ ಎಷ್ಟರ ಮಾತಾಡ್ಕೊಂಡಿರ್ತೀವ ಮರ ಮಾತಾಡಕ ಟೈಮ್ ಕೊಡಂಗಿಲ್ಲ ಮುಗಿತ್ ನೋಡ್ರಿ ಮಾತಾಡ. ಈಗ ನೋಡ್ರಿ ಡ್ರೆಸ್ಸಿಂಗ್ ಬಗ್ಗೆ ಹೇಳ್ತಾರೆ ಶಿಲ್ಪಾಗ. ಶಿಲ್ಪ ಹಾಕಿದ್ರಂತ ಡ್ರೆಸ್ ಇಲ್ರಿ ಯಾಕಂದ್ರೆ ಎಷ್ಟು ಡ್ರೆಸ್ ಹಾಕೊಂಡಿದ್ರಿ ಆವಾಗ ಮಕ್ಕಳಿರೋದಾಗ ಪಶ್ಚಿಮ ದೇವಿ ಇರ್ತೈತಲ್ರಿ ಅವಾಗ. ಈಗೂ 6 ವರ್ಷ ಹಿಂದಿಲ್ವು ಟಾಪ್ಗಳನ್ನ ಹಂಗ ತೆಗೆದು ಹಂಗ ಇಟ್ಟಾಡ್ರಿ ಅವನ್ನ ಕಂದಿಸ್ತಾನ ಮಾಡಿ. ಯಾಕೆ ದಿನ ಒಂಥರ ಡ್ರೆಸ್ ಯಾಕೆ ಚೇಂಜ್ ಮಾಡಂಗಿಲ್ಲ ಅಂತಂದ್ರೆ ಈ ಮನ್ಯಾಗ ಕಿರಿಕಿರಿ ಮಕ್ಕದ ಒತ್ತಾಯ ಅಡುಗೆ ಮಾಡಿದ್ರೆ ಸಾಕು ಜಲ್ದಿ ಟೈಮ್ ಕೊಡ ಮಕ್ಕಳು ಶಾಲೆ ಕಳ್ಸೋದಿರ್ತೈತಿ. ಆಮೇಲೆ ಗಂಡಗ ಅಡುಗೆ ಮಾಡೋದು ಇರ್ತೈತಿ ಕೆಲಸ ಭಾಳ ಅಂದ್ರೆ ಭಾಳ ಲೋಡ್ ಬೇಡ್ರಿ ಅವ್ರು ಸೀರೆ ಏನ್ರ ಹೊಸದ ಒಂದೇನು ಉಟ್ರಂತ ಕೆಲ್ಸನ ಮಾಡಂಗಿಲ್ರಿ ಅಕ್ಕಿ. ನಾನು ಜಗ್ಗ ಕಾಲು ಹೇಳ್ತಿರ್ತೀನಿ ಆ ಥರ ಬಟ್ಟೆ ಮೇಲೆ ಭಾಳ ಲೋಗದ ತೆಗಿತಾರೆ ಇಟ್ಟಿರ್ತಾಳ. ಇನ್ನೇನು ಮಗ ದೊಡ್ರೆ ಇನ್ಯಾಗ ದಿನ ಹಾಕೋತಾವ ಬಿಡ್ರಿ ಆ ಥರ ಡ್ರೆಸ್ಸಿನ ಬಗ್ಗೆ ಹೇಳ್ತಿದ್ರಲ್ಲ ಹೇಳ್ರಿ. ಅವಾಗೆಲ್ಲ ಇವ್ರು ಜಗ್ಗ ಕೊಡ್ಸ್ರಿ ನನ್ನ ಡ್ರೆಸ್ ಅದಕ್ಕೆ ನಾನು ಎಲ್ಲ ಥರ ಡ್ರೆಸ್ ಹಾಕಿನಿ. ಇಂಥ ಡ್ರೆಸ್ ಹಾಕಿಲ್ಲದಂಗಿಲ್ಲ ಆದ್ರ ಒಂದು ಜೀನ್ಸ್ ಬಿಟ್ಟು ಎಲ್ಲ ಉಟ್ಟಿನ್ರಿ ನನ್ನ ಡ್ರೆಸ್ನ. ಆದ್ರೆ ಈಗ ಯಾಕಂದ್ರೆ ಅವ್ರು ಕೊಡ್ಸೋದು ಕಡಿಮೆ ಮಾಡ್ಯಾರ ನಾನು ಹಾಕೊಳ್ಳೋದು ಕಡಿಮೆ. ನೀನು ಸಂಸಾರವಾಗಿ ಏನೋ ತಗೊಂಬಂದ್ರೆ ಮಕ್ಕಳಿಗೆ ತೊಗೊಂಬರ್ದಿವಿ ನೀನು ಮುಗಿತಲ್ರಿ. ಮತ್ತೆ ನನ್ನ ಬಿಟ್ಟು ಅದ ಬಂದು ಸರ್ತೆ ಅವ್ನು ಎರಡೆರಡು ಜೊತೆ ಡ್ರೆಸ್ ತರ್ತಿದ್ರು ಅವ್ರು ನನಗೆ ನನ್ನ ಡ್ರೆಸ್ ಜಲ್ದಿದ್ದು. ಅವಾಗ ಖರ್ಚು ಕಮ್ಮಿ ಸಂಸಾರ ಇರಲಿಲ್ಲ ಹೆಂಗೆ ನಡೀತಿತ್ತು. ಈಗ ಯಾವಾಗಾರ ಸಿಗಲ್ರಿ ಎರಡು ಜೊತೆ ಡ್ರೆಸ್ ತೊಗೊಂಬರ್ಯಾರ ನಾನಾ ತರ್ತೀನಿ. ಅದು ಅವ್ರಿಗೆ ಹೆಂಗೆ ಚಂದ ಕಾಣತ್ತ ಅಂತ ತರೋ ಟಾಪ್ಸ್ ಇರ್ಬೋದು ಲೆಗಿನ್ಸ್ ಇರ್ಬೋದು ಚೂಡಿ ಅನಾರಕಲಿ ಡ್ರೆಸ್ ಓಪ ಈಗ ಏನೇ ಇದ್ರೆ ಮಕ್ಕಳು ತಗೊಂಡ್ಬರ್ತೀನಿ ಎಲ್ಲಿ ಚೆನ್ನಕಂದು ಮಕ್ಕಳು ಡ್ರೆಸ್ ತಗೊಂಡ್ಬರ್ತೀನಿ. ಸರಿ ಹೋಗೋಣ ಲೇಟ್ ಆಗುತ್ತೆ ಲೆಟ್ಸ್ ಗೋ.
ಮುಗಿತೀನಿಲ್ಲ ಅಲ್ಲ ಹಂಗಾಗಿ ಎಲ್ಲ ಕೆಲಸ ಮಾಡ್ರಿ, ಗಾಡಿ ತೊಳೆದು ಅಂಗಡಿ ತೊಳೆದು ಎಲ್ಲ ಬಂದ್ರೆ ಇನ್ನೂ ಮುಗಿದಿಲ್ಲ. ನಾನು ಒಂದು ಕೆಸಿ ರೊಟ್ಟಿ ಬಿಡ್ತೀನಿ ತೋರಿಸ್ತೀನಿ. ಹೋಗೊಂಡ್ರಪ್ಪ ಹೋಗೊಂಡ್ರೆ 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 ಏನು ಗೊತ್ತ್ರಿ, ನಂಗೆ ಇವತ್ತು ಅಮ್ಮ ಸುತ್ತ ಗೊತ್ತಿಲ್ಲ. ಹೌದಾ? ನೀರ್ಲ ಇಲ್ಲ, ರಾತ್ರಿ ತಿನ್ನಂತ ಈಗ ಹೋಗಿ ದೇವಸ್ಥಾನ ಊಟ ಮಾಡೋದು. ನೀನು ಖಬರ ಇರಂಗಿಲ್ಲ ಅಮ್ಮ ಶಿವ ಹುಣ್ಣಿಮೆ ಡೇಟ್ ಏನು ಗೊತ್ತಿರ್ತೈತೆ ನಿನಗೆ. ಬರ್ರಿ, ಲೆಟ್ಸ್ ಗೋ. ಬಂದು ನೋಡ್ರಿ ದೇವಸ್ಥಾನಕ್ಕೆ ಬಾ ತನ ಮುನ್ ಒಂದ್ರ ಒಂದು ಪ್ರದಕ್ಷಿಣೆ ಹಾಕಿ ಬರೋ ಬರಿಕಂದ ಪಲ್ಲಕ್ಕಿ ತೇರು. ಹಾಂ, ಪ್ರದಕ್ಷಿಣೆ ಹಾಕಿದ್ವಿ ರೀ ಹೇಳ್ಕೊಂಡು ಗದ್ದಲ ಭಾಳ ಇತ್ತು ರೀ ಹಂಗಾಗಿ. ಮುಂದೆ ಸ್ವಲ್ಪ ಫೋಟೋ ಗಿಟ್ಟ ಬೇಗ ಹಿಡ್ಕೊಂಡು ಹಾಕಿವ್ ರೀ. ಇಲ್ಲ ಏನ್ ಗೊತ್ತ್ರಿ, ದೇಶದಿಂದ ಈಗ ಹೋಟೆಲ್ ಮಾಡ್ತೀವಿ ರೀ ಮನೆಗೆ ಹೋಗಂತ. ನಾನೇ ನಮ್ಮ ತಮ್ಮನು ಯಾಕೆ ಹಠ ಬಿಡಾಕೆ ಇಲ್ಲಿ ಕೊಡ್ತೀವಿ. ಎಷ್ಟು ದಿನ ಆತು ನಾನು ಎಷ್ಟು ದಿನ ಆತು ನಾ ಇಡ್ಲಿ ತಿನ್ನಂತ, ನಿನ್ನೆ ಟಿಫನ್ಗೆ ಇಡ್ಲಿ ಹೋಗಿದ್ದಾನ, ಎಷ್ಟು ದಿನ ಆತ ಇಡ್ಲಿ ತಿನ್ನ. ಹಾಂ, ಹೋಟೆಲ್ ಕುಂತಿದಂಗಾಯ್ತೈತ್ರಿ. ಹಾಂ, ಅದು ಮ್ಯಾಟ್ರ್. ಹಂಗಾಗಿ ಹೊಂಟಿವಿ ಹೋಗಿ ನಮ್ಮ ಮನೆ ಕೆಲಸದವ್ರಿಗೆ ಒಂದು ಮಟ್ಟಿ ಹೋಗಿಲ್ಲ. ಇದು ಮುಚ್ಚಕಡೆಯಿಂದ ಹೋಗ ರೋಡ್ ನೋಡ್ರಿ. ನಮ್ಮ ಮನೆ ಕಾಂಬಿನೇಷನ್ ನೋಡ್ರಿ, ಕಲರ್ ಕಾಂಬಿನೇಷನ್ ಇಲ್ಲ ತಲೆ ಈಗ ಬಿಲ್ಡಿಂಗ್ ಏನ್ ಬಂದ್ಬಿತ್ತ. ಫಸ್ಟ್ ಟೈಮ್ ಹೋಟೆಲ್ ಬಂದಿದ್ದಾ? ಹೌದು ರೀ, ಫಸ್ಟ್ ಟೈಮ್ ನಾವು ಪಾಕೋನ್ ಹೋಟೆಲ್ ಬಂದೀವಿ. ಬರೀ ಇಲ್ಲ ನಂಗೆ ಟೇಸ್ಟ್ ನೋಡೋಣ ಅಂತ. ಹಾಸ್ಟೆಲ್ ಏನು ಕಟ್ಟ ಕಂಡಂಗೆ ಅಂತ ನೋಡು. ಫಸ್ಟ್ ಟೈಮ್ ಪಾಕೊಂಡು ಬಂದು ನೋಡಿದ್ರೆ ರುಚಿ ಹೆಂಗಿರ್ತದೆ ಅಂತ. ಹಾಂ, ದಿನ ಒಂದು ಹೋಟ್ಲ ಆಡಾಕತ್ತಾರ. ತಗೊಂಬ ನೀವು ಇಡ್ಲಿ ಸ್ಪೆಷಲ್ ಅದ ಪಕ್ವಾನ್ ಇಡ್ಲಿ. ಏನು ಡಿಫ್ರೆಂಟ್ ತಿಂದು ಟೇಸ್ಟ್ ಮಾಡಿ ನೋಡು ಹೇಳ್ಕಂದ. ಏನು ನೋಡ್ರಿ, ಹೊಸ ಹೋಟೆಲ್ಗೆ ಬಂದಿವಲ್ರಿ ಇವ, ನಾವು ಏರೋಪ್ಲೇನಿಗೆ ಬಂದಿವಿ ಪಪ್ಪ ಅಂತ ನೋಡ್ಕಂದ. ಅದು ಆದಷ್ಟು ಬೇಗ ಶೀಘ್ರ ಆದರೂ ಆಗಲಿ. ಹೇಗೈತೆ ಟೇಸ್ಟ್ ಆಯ್ತಾ? ಚಲೋ ಐತೆ. ಕಲರ್ ಹಾಕಿ ನೋಡ್ರಿ, ಇದಕ್ಕೆ ಕಲರ್ ಹಾಕಿ ಅರ್ಸಿನ ದೋಸೆ. ಹಾಂ, ರವಾ ಮಸಾಲೆ ದೋಸೆ ನೋಡ್ರಿ, ಸಖತ್ ಆಗೈತೆ. ಚಲೋ ಐತಲ್ಲ? ಹ್ಞೂ, ನಂಗೆ ಇಡ್ಲಿ ಭಾಳ ಇಷ್ಟ ಆಯ್ತು. ಇಡ್ಲಿ ಬರೀ ಅದು ಎಲ್ಲ ಚೆನ್ನಾಗಿ ರೇಟ್ ನೋಡ್ರೆ ಕಾಸ್ಟ್ ಇದೆ. ಇಡ್ಲಿ ಅಂತ ನಾವು ತಿನ್ಸ್ರ ನಮ್ಮನೆ ಖುಷಿನ ಖುಷಿ ಇಡ್ಲಿ ತರ ಹೋಟೆಲ್ ಕರ್ಕೊಂಬಂದು. ಇದಕ್ಕೆ ಇವತ್ತು ಮುಂಜಾನೆ ಡಬ್ಬಿಗೆ ಇಡ್ಲಿ ಒಯ್ದನ್ ರೀ, ಅದು ಇಲ್ಲಿ ಬಂದು ತಿನ್ನಂಗೆ ಐತೈತೆ ಅವ್ಳಿಗೆ. ಹ್ಞೂ, ಜಾಸ್ತಿ ಜಾಸ್ತಿ ಕೊಡ್ರ, ದೊಡ್ಡ ದೊಡ್ಡ ಬೌಲ್ ಅದಾವ. ಸ್ನೇಹಿತರೆ, ಈಗ ನೋಡ್ರಿ ಊಟ ಎಲ್ಲ ಮಾಡಿದ್ವಿ. ಮುನ್ನೂತನ ನಮ್ಮ ಮಗ್ಸಿದೆ, ಇಲ್ಲಾಂದ್ರೆ ಒಟ್ಟು ಲಾಗ್ ಮಾಡುವಾಗ ಜಗ್ಗು ಜಗ್ಗು ಗಲಾಟೆ ಆಗ್ಬಿಡ್ತಿದ್ರು ಅವ್ರಿಗೆ. ಇವತ್ತು ಜಗ್ಗು ಖುಷಿ ಬಂದ್ಬಿಟ್ಟಿತ್ತು. ಮಕ್ಕಳ ಟೈಮ್ಗೆಲ್ಲ ಜೋರು ಆಟ ನಗೋದು ಅದೆಲ್ಲ ಏನೋ ಮಾತಾಡ್ಸ ಕೊಡಲಿಲ್ಲ, ಭಾಳ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಹಾಗಾಗಿ ಅವ್ರ ಮಕ್ಕಳ ಹೋಗಿ ಇರಲಿ ಅಂತೇಳಿ ನಾನು ಹೋಗಿ ಮಲ್ಕೊಳ್ಳೋದು ಗತೆ ಮಾಡಿದ್ರೆ ನನ್ನ ಜೊತೆ ಮಲ್ಕೊಂಡ್ರು. ನಮ್ಗೆಲ್ಲ ಅದು ಎಚ್ಚರಿದ್ರೆ ನಮ್ಮ ಜೊತೆ ಏಕ ಎಚ್ಚರಿತಾರ ಅವ್ರನ್ನ.
ಈಗ ಮಗಶಿ ಮತ್ತು ಲಾಗು ಕಂಟಿನ್ಯೂ ಮಾಡಾಕತ್ತೀನಿ ರೀ. ಏನಪ್ಪ ಅಂದ್ರೆ ಎಲ್ಲರೂ ರೇಣುಕಂದು ಸ್ವರ್ಣ ಸ್ಪರ್ಶ ಸೆಲೆಕ್ಟ್ ಆಗಿತ್ತಂತೆ ನಾನು ಲಾಗ್ ಮಾಡಿದ್ನಿ ಅಲ್ರಿ ಅಕ್ಕಿ ಇಲ್ಲಿದ್ದಾಗ. ಅದ್ರ ಬಗ್ಗೆ ಕೇಳಾಗತ್ತೀರಿ ಏನಾತ್ರ ರೇಣುಕಂದು ಸ್ವರ್ಣ ಸ್ಪಷ್ಟ ಅದಿಂದು ಅಂತೇಳಿ ಕೇಳಾಗತ್ತೀರಿ. ಯಾವಾಗ ಐತಿ ಶೂಟಿಂಗು, ಡೇಟ್ ಕೊಟ್ಟ ಅದು ಅಂತೇಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸುಮಾರು ಅದು ಅಪ್ಲಿಕೇಶನ್ ಹಾಕೋದು ಹೆಂಗಂತೇಳಿ ಒಂದು ವಿಡಿಯೋ ಮಾಡಿದ್ದೆ ನೋಡಿರಿ. ಅದು ಆವಾಗ ಅದಕ್ಕೆ ಕೆಳಗಡೆ ಕಮೆಂಟ್ಸ್ ನೋಡಿದ್ದೆ. ಮತ್ತು ಅದಕ್ಕೂ ಮುಂಚೆ ಅಂದ್ರೆ ನಾನೇನು ಸ್ವರ್ಣ ಸ್ಪಷ್ಟಾಗಿ ಹೋಗಿರಲಿಲ್ಲ, ನಾನು ಸೆಲೆಕ್ಟ್ ಆಗೋದಿಲ್ಲ. ಅದಕ್ಕೂ ಮುಂಚೆನೂ ಎಷ್ಟೋ ಹೋಗಿ ಬಂದವರು ವಿಡಿಯೋಸ್ ಎಲ್ಲ ನೋಡಿದಾಗ ಅಲ್ಲಿ ಕೇಳೋದೆಲ್ಲ ಕಮೆಂಟ್ ಎಲ್ಲ ನೋಡಿದಾಗ ಆಲ್ಮೋಸ್ಟ್ ಹಂಗೆ ಕಮೆಂಟು ಯಾವುದಂದ್ರೆ ನಮಗೆ ಹಿಂಗೆ ರೀ ನಮಗೂ ಸೆಲೆಕ್ಟ್ ಆಗೈತೆ ಅಂತ ಕಾಲ್ ಬಂದೈತಿ, ಒಂದ್ಸರಿ ಬಂದೈತಿ, ಇನ್ನೂ ಕನ್ಫರ್ಮೇಷನ್ ಕಾಲ್ ಬಂದಿಲ್ಲ ಸೆಲೆಕ್ಟ್ ಆಗಿರಿ ಅಂತೇಳಿ ಕಾಲ್ ಬಂದಿದ್ದು. ವಾಪಸ್ ಇನ್ನೊಮ್ಮೆ ನಾವು ಎಲ್ಲ ಇನ್ಫಾರ್ಮೇಷನ್ ತೊಗೊಳಕ್ಕೆ ಕಾಲ್ ಮಾಡ್ತೀವಿ, ಕನ್ಫರ್ಮೇಷನ್ ಕಾಲು. ಅದು ಬಂದಿಲ್ಲ, ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಇನ್ನು ಇನ್ನೊಂದ್ಸರಿ ಕಾಲ್ ಬಂದಿಲ್ಲ ಅಂತೇಳಿ ಈ ಕಮೆಂಟ್ನ ನಾನು ಸುಮಾರು ನೋಡಿದ್ರಿ. ಆಲ್ಮೋಸ್ಟ್ ಎಷ್ಟೋ ಜನಗಳಿಗೆ ಈ ಥರ ಆಗೈತಿ. ಹಂಗೆ ಅದರೊಳಗೆ ನಮ್ಮ ರೇಣುಕಂದು ಹಾಗೆ ಆಗೈತಿ. ಈಗ ಅವರು ಸೆಲೆಕ್ಟ್ ಆಗಿದ್ದು ಅದು ಕಾಲ್ ಮಾಡಿ ಸೇಮ್ ನನಗೆ ಕಾಲ್ ಮಾಡಿ ನಾನು ಸೆಲೆಕ್ಟ್ ಆಗೋದು ಎಲ್ಲ ಕಂಗ್ರ್ಯಾಚುಲೇಷನ್ ಹೇಳಿ ಹೇಳಿದ್ರಲ್ಲ ಅದೇ ಥರನ ಮಾತಾಡಿದರು. ಆದರೆ ವ್ಯತ್ಯಾಸ ಏನಂದ್ರೆ ನನಗೆ ಕಾಲ್ ಮಾಡಿದಾಗ ಡೈರೆಕ್ಟ್ ಯಾವುದೋ ಒಂದು ಸರಿಗೆ ನಾನು ದೀಪಾವಳಿ ಪಾಡ್ಯ ದಿವಸ ನಂಗೆ ಕಾಲ್ ಬಂದಿತ್ತು. ಅವತ್ತಂದರೆ ಅವ್ರು ಏನು ಹೇಳಿದರು, ನಿಮಗೆ ಕಂಗ್ರ್ಯಾಚುಲೇಷನ್, ನೀವು ಸೆಲೆಕ್ಟ್ ಆಗಿದ್ದೀರಿ ಸುವರ್ಣ ಸ್ಪಷ್ಟ ಆಗಿ ಶಿಲ್ಪ ಅವ್ರೆ ಅಂತೇಳಿ ಹೇಳಿದರು. ಹಾಂ ಸರ್ ಥ್ಯಾಂಕ್ಸ್ ರೀ ಅಂತಂದಿದ್ರು. ಅವ್ರು ಏನಂದಿದ್ರು, ಇಲ್ಲ ನಿಮ್ಗೆ 20-25 ತಾರೀಕಿಗೆ ಶೂಟಿಂಗ್ ಐತಿ ಬರ್ರಿ ಅಂತೇಳಿ. ಆ ಒಂದು ಫೋನ್ಗೆ ನನಗೆ ಅವತ್ತೇ ಡೇಟ್ ಎಲ್ಲ ಹೇಳಿ ಇಟ್ಟಿದ್ರು ಅವರು. ಒಮ್ಮೆ ನಾವು ಡೈರೆಕ್ಟ್ ಏನು ಮತ್ತು ಏನು ವೆಯ್ಟ್ ಮಾಡೋಂಥ ಇದನ್ನು ಪ್ರಮೇಯ ಬರಲಿಲ್ಲ ನನ್ನದು. ನಾವು 3 ದಿನ ಗ್ಯಾಪ್ ಇತ್ತು ರೀ, 4 ದಿನ ಅಷ್ಟೇ ಗ್ಯಾಪ್ ಇತ್ತು. 20-25 ದಿನ ಶೂಟಿಂಗ್ ಅಂದಿದ್ದಾಗ ನಾನು ಸ್ವಲ್ಪ ಒಂದಿನ ಮತ್ತು ಮುಂದೆ ಮಾಡಿಸ್ಕೊಂಡೆ 21ಕ್ಕೆ ಅಂತೇಳಿ ಹೇಳಿಕೊಂಡ್ರಿ. 18ಕ್ಕೆ ನಾ 19ಕ್ಕೆ ಬಂದಿತ್ತು ರೀ ಕಾಲ್, ಇಲ್ಲ 17 ಪಾಡ್ಡೆ ಇಲ್ಲ ಇತ್ತು ಡ್ರೆಸ್ ಕರೆಕ್ಟ್ ನೆನಪಿಲ್ಲ, 17 ಇಲ್ಲ 18 ಹಿಂಗೆ. 3-4 ದಿನದಾಗ ನಾನು ಹೋಗಿದ್ದೆ ಡೈರೆಕ್ಟ್ ಅಲ್ಲೇ. ಅವ್ರು ಹೇಳಿಬಿಟ್ರು ನೈಟ್ ಬಿಡ್ರಿ, ಇಲ್ಲಿ ಬೆಳಿಗ್ಗೆ ಬರ್ತೀರಿ ಅಂತೇಳಿ. ನನ್ನ ವಿಷಯದಾಗ ಹಿಂಗೆ ಆದ್ರಿ. ಆದರೆ ಎಲ್ರಿಗೂ ಇದೇ ಥರ ಒಂದೇ ಥರ ಆಗಿರೋದಿಲ್ಲ. ಆದರೆ ನಾನು ರೇಣುಕಂದು ಹಿಂಗಾಗುತ್ತೆ ಅಂದ್ಕೊಂಡೆ, ಇಲ್ಲ ಅಟ್ಲೀಸ್ಟ್ ಒಂದು 15 ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ಅಂದ್ಕೊಂಡು ನಾನು ವೆಯ್ಟ್ ಮಾಡಾಕತ್ತೀನಿ, ವೆಯ್ಟ್ ಮಾಡಾಕತ್ತೀನಿ ರೀ. ಅವರು ಮತ್ತು ಏನಾದರೂ ಈ ಥರ ಮೆಸೇಜ್ ಅದು ಮಾಡಿದಾಗ ಏನದು ಸರ್ ಅಂತೇಳಿ ವೆಯ್ಟ್ ಮಾಡಾಕತ್ತಿದ್ದೀನಿ ಅಂತ ಹಿಂಗಿದೆ. ಮೊನ್ನೆ ಈ ನಡುವೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು, ಅವ್ರು ಬ್ಯುಸಿ ಇರ್ತಾರೆ, ಎನಿ ಟೈಮ್ ಕಾಲ್ ಪಿಕ್ ಮಾಡ್ತಿರಲ್ಲ ಸರ್. ಆದರೆ ಅವತ್ತೊಂದು ಸರಿ ಭಾಳ ಕಷ್ಟಪಟ್ಟು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವಾಟ್ಸಪ್ಪೆಲ್ಲ ಮಾಡಿದಾಗ ಕಾಲ್ ಮಾಡಿದ್ರು. ಅವರೇ ಹೇಳಿದರು, ಇಲ್ಲ ಸದ್ಯಕ್ಕೆ ಈಗ ಇದು ರೀ ಹೊಸ ವರ್ಷದ ಸ್ಪೆಷಲ್ ನಡೆಯಾಗತ್ತೈತಿ, ನ್ಯೂ ಇಯರ್ ಸ್ಪೆಷಲ್ ನಡೆಯಾಗತ್ತೈತಿ, ಎಲ್ಲ ಸೀರಿಯಲ್ ಆ್ಯಕ್ಟ್ರೆಸ್ನೆಲ್ಲ ತೊಗೊಂಡಿದ್ರು ನೋಡ್ರಿ ಈ ದಿವಸ, ಅದೆಲ್ಲ ನಡೆಯಾಗತ್ತೈತಿ, ಇನ್ನೂ ಎಪಿಸೋಡ್ಸ್ ಜಾಸ್ತಿ ಇದಾವೆ, ವೆಯ್ಟ್ ಮಾಡಿರಿ ಕಾಲ್ ಮಾಡ್ತೀನಿ ಅಂತ ಹೇಳ್ಯಾರೆ. ಒಟ್ಟಿನಲ್ಲಿ ಎಷ್ಟು ದಿನ ತೊಗೊತೈತಿ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಎಷ್ಟೋ ಜನ ಹಂಗೆ ಮಾಡಲಿಕ್ಕಿರಲ್ಲ, ಹಂಗೆ ಇಕ್ಕಿದ ಹಂಗೆ ಆಯ್ತು. ವೆಯ್ಟ್ ಮಾಡ್ಸಾಕತ್ತಾರ, ಯಾವಾಗ ಕರೀತಾರಂತ ಇನ್ನೂ ಗ್ಯಾರಂಟಿ ಇಲ್ಲ, ಒಟ್ಟು ಕರೀನಿ ಅಂತ ಹೇಳ್ಯಾರೆ. ಅದೊಂದು ಈಗ ನೀವೆಲ್ಲ ಕಮೆಂಟ್ ಮಾಡಿದ್ದು ಒಳ್ಳೆ, ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಬಂದಿರೋ ಅಪ್ಡೇಟ್ ಇದು ರೇಣುಕಂದು ಸೋಣಿಸ್ಪತ್ರ ಹೋಗೋ ವಿಷಯ. ಅವಳು ಅವ್ರಿಗಿನ ಒಂದೆರಡು ಸರಿ ಕಾಲ್ ಮಾಡಿದಾಗ ಕೇಳ ಏನಾಗ್ತೈತೆ ಕಾಲ್ ಅಂತೇಳಿ, ಆಕೆ ಹೇಳಿನ್ರಿ ಇಲ್ಲ ಕರೀತಾರ ಇದು ವೆಯ್ಟ್ ಮಾಡು. ಅವ್ರು ಹಿಂಗೆ ನ್ಯೂ ಇಯರ್ ಸ್ಪೆಷಲ್ ಅದು ಮಾಡುವಾಗ ಏನು ಕಾಮನ್ ಜನರನ್ನ ಇನ್ನು ತೊಗೊಂಡಿಲ್ಲ ಅಂತ ಹೇಳಿದರು. ಒಟ್ಟು ನಾನು ಕರೀತೀನಿ ಅಂತ ಅಂದಾರ ಕಾಲ್ ಬರುತ್ತಾ, ಅಲ್ಲಿವ್ರಿಗೆ ವೆಯ್ಟ್ ಮಾಡ ಅಂತ ಹೇಳಿನ್ರಿ. ಈಗ ನಾನು ಏನು ಕ್ಲಾರಿಟಿ ಸಿಗ್ತಾ ಅನ್ಕೋತೀನಿ ಸ್ನೇಹಿತರೆ, ರೇಣುಕಂದು ಸ್ವರ್ಣ ಸ್ಪಷ್ಟಾರ ಶೋ ಬಗ್ಗೆ. ಓಕೆ, ಇವತ್ತಿಂದ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ, ಸಿಗ್ತೀರ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.